ಮಾಲೂರು ತಾಲೂಕು ಹುಳೇರಳ್ಳಿ ಅನ್ನೋ ಒಂದು ಗ್ರಾಮದಲ್ಲಿ ಒಂದು ದೊಡ್ಡ ಗಂಭೀರವಾದಂತ ಒಂದು ಘಟನೆ ನಡೆದಿದೆ. ಏನಂದ್ರೆ ಈ ಹುಡುಗ ದಲಿತ ಹುಡುಗ ಚೇತನ್ ಅಂತ ಇವನ ಹೆಸರು, ಯಾವ್ದಪ್ಪ ದೇವರದು, ಭೂತಮ್ಮನ ದೇವರ ಮೆರವಣಿಗೆ ನಡೀತಾ ಇದ್ದಿದ್ದ. ಮೆರವಣಿಗೆ ನಡೀತಾ ಇರೋ ಸಮಯದಲ್ಲಿ ಏನಾಗಿದೆ, ಈ ಹುಡುಗ ಹೋಗಿದ್ದಾನೆ. ಹುಡುಗ ಹೋಗಿದ ತಕ್ಷಣ ಏನ್ ಮಾಡಿದಾರೆ ಅಂದ್ರೆ, ಇವನ್ನ ಚೆನ್ನಾಗಿ ಹೆಂಗಂದ್ರೆ ಹಂಗ ಹೊಡೆದು, ನೀವು ಬರಬಾರ್ದು, ನೀನ್ ಆ ಅಮ್ಮನ ಮುಟ್ಬಿಟ್ಟಿದ್ಯಾ, ಆ ಅಮ್ಮನ ಮೈಲಿಗೆ ಆಗ್ಬಿಟ್ಟಿದೆ, ನೀನ್ 60,000 ಫೈನ್ ಕಟ್ಟಬೇಕು ಅಂತ ಹೇಳ್ಬಿಟ್ಟು ಇವ್ರ ಕುಟುಂಬಸ್ಥರ ಮೇಲೆ ಧಮಕಿ ಹಾಕಿರೋಂತದ್ದು. 60,000 ಫೈನ್ ಕಟ್ಟಿದ್ರೆ ನೀವು ಗ್ರಾಮಕ್ಕೆ ಬರಬೇಕು, ಇಲ್ಲಾಂದ್ರೆ ಬರಬಾರ್ದು ಅಂತ ಹೇಳ್ಬಿಟ್ಟು ಇವ್ರಿಗೆ ಬಹಿಷ್ಕಾರ ಹಾಕಿರೋಂಥದ್ದು, ದಲಿತರಿಗೆ ಬಹಿಷ್ಕಾರ ಹಾಕಿರೋಂಥದ್ದು. ಇಂಥ ಘಟನೆಗಳಾಗಿ ಇವ್ರನ್ನ ಊರಿಂದ ಆಚೆ ಹಾಕಿದಾಗ ನಾವು ಮನೆಗಳಲ್ಲಿ ಜುಮ್ಮಂತ ಮಲ್ಕೊಂಡಿರಕ್ಕಾಗಲ್ಲ. ಈಗ ರಾತ್ರಿ 11:30 ಟೈಮ್ ಆಗಿದೆ. ನಾನು 11:30 ನ್ಯೂಸ್ ಅಲ್ಲಿ ನೋಡಿದೆ ಇವರೊಂದು ವಿಚಾರ, ಓಡಿ ಬಂದಿದೀವಿ. ಯಾಕಂದ್ರೆ ನಮ್ಮ ಸಮುದಾಯನ ಕಾಪಾಡ್ಕೊಂಡು ಹೋಗುವಂತ ಒಂದು ಜವಾಬ್ದಾರಿನ ನಾವೇ ತಗೊಂಬೇಕು. ಏನ್ ನಡೀತು ಅವತ್ತು ಇವ್ರನ್ನ ಬಹಿಷ್ಕಾರ, ಗ್ರಾಮದಿಂದ ಇವ್ರ ಕುಟುಂಬನ ಬಹಿಷ್ಕಾರ ಹಾಕೋದಕ್ಕೆ ಏನ್ ಕಾರಣ ಅಂತ ಹೇಳ್ಬಿಟ್ಟು ಹುಡುಗನ ಹೇಳ್ತಾನೆ. ಕೇಳಿ ಹೇಳಮ್ಮ. ದೇವಸ್ಥಾನ ಹತ್ರ ಹೋಗಿದ್ದೆ, ದೇವ್ರ ಮೆರವಣಿಗೆ ಆಗ್ತಾಯ್ತು, ಕೋಲ್ ಬಿದ್ದಾಯ್ತು, ಕೋಲ್ ಎತ್ಕೊಂಡು ಹೋಗಿದ್ದೆ, ದೇವ್ರ ಮುಟ್ಬಿಟ್ಟಿದ್ಯಾ, ಮಲ್ಗೆ ಹೋಗೈತೆ, ಮೈಲ್ಗೆ ಪೇಂಟಿಂಗ್ ಮಾಡ್ಕೊಡ್ಬೇಕು ನೀನು, ಇಲ್ಲಾಂದ್ರೆ ಊರ್ ಬಿಟ್ಟು ಖಾಲಿ ಮಾಡು ಅಂತ ಒಡಕ್ ಬಂದ್ರು. ಅದಕ್ಕ ಯಾರ ಮಾಜಿ ಮೆಂಬರ್ ನಾರಾಯಣಸ್ವಾಮಿ ಇದೆ, ನಾರಾಯಣಸ್ವಾಮಿ ಅವರು, ಯಾಕೆ ಬಂದಿದ್ ನೀನು ಊರಕ್ಕೆ, ಬರ್ಬೇಡ ಹೋಗು ಅಂತ. ನಾರಾಯಣಸ್ವಾಮಿ ಒಬ್ಬ ಅಣ್ಣ ಇದ್ದಾನ, ಆಯಣ್ಣ ಬಾಯಿಲ್ಕ ಏನ್ ನಿನ್ ದೇವ್ರ ಮುಟ್ಟಕ್ ಹೋಗಿದ್ದು, ಮುಟ್ಬಿಟ್ ನೀವೆಲ್ಲ ಒಲೆಯರು ಬೈತ್ ಕಳಿಸ್ಬಿಟ್ರು, ನೀವು ಒಲೆಯ ನೀವು ಇಲ್ಲಿಗೆಲ್ಲ ಬರ್ಕೊಡ್ದು ಅಂತ ಬೈತ್ ಕಳಿಸ್ಬಿಟ್ರು. ನಾನು ಮನೆಗೆ ಅವತ್ತು ದೇವ್ರ ಹತ್ರಕ್ಕೆ ಹೋಗಿಲ್ಲ, ಫೈನ್ ಕೊಟ್ರೆ 60,000 ಇಲ್ಲಾಂದ್ರೆ ಊರ್ ಬಿಟ್ಟು ಖಾಲಿ ಮಾಡ್ರಿ ಅಂತ ಹೇಳಿದ್ರ. ಇದು ಕತೆ, ಇವ್ರನ್ನ ಗ್ರಾಮದಿಂದ ಬಹಿಷ್ಕಾರ ಹಾಕಿರುವಂತದ್ದು. ಇದು ದೊಡ್ಡ ಮಟ್ಟದಲ್ಲಿ ಖಂಡಿಸುವಂತ ವ್ಯಕ್ತಿ ವಿಚಾರ, ಎಲ್ಲದಕ್ಕೂ ನಾವು ಪದೇ ಪದೇ ಹೋಗಿ ಪ್ರತಿಭಟನೆಗಳು ಮಾಡುವಂತ ಜನಗಳಲ್ಲ. ಬಟ್ ಇಂತ ವಿಚಾರಗಳಾದಾಗ ನಾವು ಪ್ರತಿಭಟನೆಗಳು ಮಾಡಲೇಬೇಕು, ಇಲ್ಲಾಂದ್ರೆ ಆಗಲ್ಲ. ಇದು ದೊಡ್ಡ ಮಟ್ಟದಲ್ಲಿ ಖಂಡಿಸುವಂತ ಖಂಡನೀಯ. ಇದು ಏನಾಯ್ತು ಅಂತ ಹೇಳ್ಬಿಟ್ಟು ಆಯಮ್ಮನ ಹೇಳ್ತಾರೆ, ಇವರಮ್ಮ ಚೇತನ್ ಅವರಮ್ಮ ಇದಾರೆ, ಅದು ಏನಾಯ್ತು ವಿಚಾರ ಹೇಳಮ್ಮ. ನನಗ್ ಗೊತ್ತಿಲ್ಲ, ನನ್ ಕೆಲ್ಸಕ್ ಹೊರಟೋಗಿದ್ದೆ. ನನಗೆ 5 ಗಂಟೆಗೆ ನಾವು ಎಕ್ಸ್ಪ್ರೆಸ್ ಟ್ರೈನ್ ಕೆಲ್ಸಕ್ ಹೋಗ್ತಿದ್ವಿ, ಬೆಂಗಳೂರು ಹೌಸ್ ಕೀಪಿಂಗ್ ಕೆಲ್ಸಕ. ನನಗ್ ಗೊತ್ತಿಲ್ಲ ದೇವ್ರ ರುಚಿ ಮಾಡಿರೋದು, ನನಗ್ ಗೊತ್ತಿಲ್ಲ ನಿನ್ ಮಗನಿದ್ದಾರ ದೇವ್ರ ಮುಟ್ಕೊಂಡ್ಬಿಟ್ಟಿದ್ದಾನೆ, ಏನ್ ಮಾಡೋದಂದ್ರು ನನಗ್ ಗೊತ್ತಿಲ್ಲ ಅಣ್ಣ, ನಾನು ಬೆಳಗ್ಗೆ ಹೋಗಿ ಸಾಯಂಕಾಲ ಬಂದಿದ್ದೀನಿ, ನನಗ್ ಗೊತ್ತಿಲ್ಲ ಅಂತ ಕೇಳ್ದೆ. ಅದೆಲ್ಲ ನಮ್ಗ ನಮ್ಮ ಹತ್ರ ಹೇಳ್ಬಾರ್ದಮ್ಮ, ಈ ತರ ದೇವ್ರಿಗೆ 60,000 ಖರ್ಚಾಗಿದೆ, ನಿನ್ ಮಗನ್ ಮುಟ್ಬಿಟ್ಟಿದ್ದಾನೆ, ದೇವ್ರ ಬಿಂದು ಆಗ್ಬಿಟ್ಟಿದೆ, ನಾವು ಶಾಂತಕಾರ ಮಾಡಿಸ್ತೀವಿ, ನೀವು 60,000 ಕಟ್ಲೇಬೇಕು ಅಂದ್ರು. ಅದಕ್ಕೆ ನಮ್ ಕೈಲಿ ಕಟ್ಟಕ್ ಆಗಲ್ಲ ಅಂದ್ರೆ, ಇಲ್ಲ ಕಟ್ಟಕ್ ಆಗಿಲ್ಲ ಅಂದ್ರೆ ಊರ್ ಖಾಲಿ ಮಾಡ್ರಿ, ಇಲ್ಲ ದುಡ್ಡು ಕೊಡ್ರಿ 60,000, ಇಲ್ಲಾಂದ್ರೆ ಊರ್ ಖಾಲಿ ಮಾಡ್ಕೊಂಡು ಹೋಗ್ರಿ ಅಂದ್ರು. ನಾವು ದಿವಸ 300 ರೂಪಾಯಿ ಕೂಲಿ ಮಾಡೋರು, ನಾವು 60,000 ಎಲ್ಲಿಂದ ತಂದ್ಕೊಳ್ಳೋದು ಅಂತ ಊರಲ್ಲಾದ ಮೆಂಬರ್ ಹತ್ರ ಹೋಗಿ ಕೇಳ್ದೆ. ಅವ್ರು ಏನ್ ಹೇಳ್ತಾರ, ಮಾಜಿ ಮೆಂಬರ್ ಅದೇ ಅಂತ ಹೇಳಿದ್ರು, ನಮ್ಗೆ ಯಾರು ಹೆಲ್ಪ್ ಮಾಡೋರಿಲ್ಲ, ಅದಕ್ಕೆ ನಾವು ಊರಲ್ಲಿ ಮೀಡಿಯವ್ರ ಹತ್ರ ಹೇಳೋದು ಭಯ ಆಗಿ ಊರಿಂದ ಆಚೆ ಬಂದು ನಮ್ ಮೀಡಿಯವ್ರ ಹತ್ರ ನಾವು ತಿಳಿಸ್ತಾ ಇದೀವಿ, ನಮ್ ಕಷ್ಟ ಅವ್ರು ತಿಳ್ಕೊಂಡು ನಮ್ಗೆ ಹೆಲ್ಪ್ ಮಾಡ್ತಾರ ಅಂತ ನಾವು ಕೇಳ್ಕೊಂತ ಇದೀವಿ. ನೀವು ಭಯ ಪಡೋದೇನಿಲ್ಲಮ್ಮ, ಬಹಿಷ್ಕಾರ ಹಾಕೋದಕ್ಕೆ ಅವ್ರ ಅಪ್ಪಂದಲ್ಲ, ನೀವಿರೋಂಥದ್ದು ಭಾರತ ದೇಶದಲ್ಲಿ, ಇದನ್ನ ನಮ್ಗೆ ಅಂಬೇಡ್ಕರ್ ಅವರು ಕೊಟ್ಟಿರೋಂತ ಸಂವಿಧಾನದಡಿಯಲ್ಲಿ ನೀವಿರೋಂಥದ್ದು, ಬಹಿಷ್ಕಾರ ಹಾಕೋದಕ್ಕೆ ಅವ್ರ ರಾಜ್ಯ ಅಲ್ಲ. ನೀವು ಒಂದ್ ನಿಮಿಷ ನೀವು ಯಾವ್ದೇ ಕಾರಣಕ್ಕೂ ಭಯ ಪಡೋಂತ ಅವಶ್ಯಕತೆ ಇಲ್ಲ. ನಾವು ಈಗ ರಾತ್ರಿ 1 ಗಂಟೆ ಸಮಯ, ಇಷ್ಟೊತ್ತಿನಲ್ಲಿ ಬಂದಿದೀವಿ ಅಂದ್ರೆ ಹೊಟ್ಟೆ ಉರಿದೋಯ್ತು ನನಗೆ ಆ ಸುದ್ದಿ ನೋಡಿ. ರಾತ್ರಿ 11:30 ನ್ಯೂಸ್ ಅಲ್ಲಿ ನಾನು ನೋಡಿದೆ, ಅದನ್ನ ನೋಡ್ಬಿಟ್ಟು ಜಾಸ್ತಿ ಮನ್ಸು ಬೇಜಾರಾಗೋಯ್ತು. ಯಾಕಂದ್ರೆ ಮನುಷ್ಯರು ನಡ್ಕೊಳ್ಳೋ ಅಂತ ನಡವಳಿಕೆಗಳಲ್ಲ, ಅದು ಮನುಷ್ಯರು ನಡ್ಕೊಳ್ಳೋ ಅಂತ ನಡವಳಿಕೆಗಳಲ್ಲ. ಮನುಷ್ಯರು ಹಿಂಗೆಲ್ಲ ನಡ್ಕೊಂಬಾರ್ದು. ನಾವು ದಲಿತರಾಗಿ ಎಸ್ಸಿಗಳಾಗಿ ಹುಟ್ಟೋತಪ್ಪ, ನಮ್ದು ಒಲಿರಾಗಿ ಹುಟ್ಟೋತಪ್ಪ, ನಮ್ದು ಒಲಿರ್ ಹೋಗ್ಬಿಟ್ಟು ದೇವ್ರನ್ನ ಮುಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಈ ಹುಡುಗರನ್ನ ಇವ್ರ ಕುಟುಂಬನ ಬಹಿಷ್ಕಾರ ಹಾಕಿರೋಂಥದ್ದು 2022 21ನೇ ಶತಮಾನದಲ್ಲಿ. ಇದು ನಮ್ಮ ದೇಶ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಈ ಹುಡುಗನ ಸಂತವನ್ನ ಹೇಳಕ್ ಬಂದಿದೀವಿ. ಇವ್ರ ಕುಟುಂಬದ ಪರವಾಗಿ, ಇವ್ರ ಕುಟುಂಬದ ಜೊತೆಯಲ್ಲಿ ನಾವು ನಿರಂತರವಾಗಿರ್ತೀವಿ. ಅದ್ ಹೆಂಗ್ ಬಹಿಷ್ಕಾರ ಆಗ್ಬಿಡ್ತಾರೋ ನಾವು ನೋಡೇ ಬಿಡ್ತೀವಿ. ಕಾನೂನಾತ್ಮಕವಾಗಿ ಯಾರ್ಯಾರು ಇವ್ರಿಗೆ ಅವಮಾನ ಮಾಡಿದಾರೋ ಅವ್ರಿಗೆ ಶಿಕ್ಷೆ ಆಗ್ಲೇಬೇಕು, ಇಲ್ಲಾಂದ್ರೆ ಈ ವಿಚಾರವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ. ಜೈ ಭೀಮ್. ಕಷ್ಟಪಟ್ಟ ಸಮುದಾಯದಕ್ಕೆ ಅಯ್ಯ ಪೋರಾಡಿ, ಜಾದಿ ಬರಿ ಪುಚ್ಚವಯಡತಿಲ್ಲ ದಿನ ವಾದಾಡಿ, ಅಲ್ಲು ಪಗಲ್ ಕಷ್ಟಪಟ್ಟು ಅಯ್ಯರಾಮಲ್ ಪಾಡುಪಟ್ಟು ಅಣ್ಣಲ್ ಜೈತ கோவில் வில்ல விட மாட்டான், தீட்டு என்று தொட மாட்டான், கீழ் ஜாதி மக்கள் என்று தண்ணி கூட தர மாட்டான். கோவில் வில்ல விட மாட்டான், தீட்டு என்று தொட மாட்டான், கீழ் ஜாதி மக்கள் என்று தண்ணி கூட தர மாட்டான்.
அட உன்னால இறங்க முடியுமா சேத்துல, நாங்கெல்லாம் கால வச்சதா கைய வப்ப சோத்துல டை. உன்னால இறங்க முடியுமா சேத்துல, நாங்கெல்லாம் கால வச்சதா கைய வப்ப சோத்துல. அம்பேத்கார்ன சும்மாவா கம்முனு போவாங்க அம்மாவா, ஆனவத்தா அண்ணன் தாங்க அடுக்கினான், நல்ல பகு தெரிவு மக்களுக்கு வழங்கினான். ஆனவத்தா அண்ணன் தாங்க அடுக்கினான், நல்ல பகுத்தறிவு மக்களுக்கு வழங்கினார். தலித்த காக்க வந்த தாந்த குலத்து தங்கம், தீண்டாம ஒழிக்க பறந்த சட்ட மேத சிங்கம். தலித்த காக்க வந்த தாந்த குலத்து தங்கம், தீண்டாம ஒழிக்க பறந்த சட்ட மேத சிங்கம். ಊರಲ್ಲಿ ವಾಸ ಮಾಡ್ತಾ ಇದ್ದೀವಿ. ಮತ್ತೆ ನನ್ನ ಮನೆ ಗುರುವಾರ 8ನೇ ತಾರೀಕು ದೇವ್ರ ಉಚ್ಚಿ ಮಾಡಿದ್ದಾರೆ. ನನ್ನ ಮಗನ ದೇವ್ರು ಮುಟ್ಕೋಬಿಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನನ್ನ ಮಗನ ಹೊಡಿಯಕ್ ಹೋಗಿದ್ದಾರೆ. ನೀವು ಅಲ್ಲಿರು ದೇವ್ರನ್ನೆಲ್ಲ ಮುಟ್ಕೋಬಾರ್ದು ಅಂತ ಸರಿ ಅಂದ್ಬಿಟ್ಟು ರಮೇಶ್ ಅಣ್ಣ ಮತ್ತೆ ನಾರಾಯಣ ಸ್ವಾಮಿ ಹೊಡೆದು ಅವ್ನು ಓಡ್ತಿದ್ದಾರೆ. ಅವ್ನು ಓಡೋಗಿ ಮನೆಗೆ ಹೋಗ್ಬಿಟ್ಟಿದ್ದಾನೆ. ನಾನು ಕೂಲಿ ಕೆಲ್ಸಕ್ಕೆ ಹೋಗಿದ್ದೆ. ಸಾಯಂಕಾಲ ಬರೋಷ್ಟರಾಗಿ ನಿಮ್ದು ನ್ಯಾಯ ಇದೆಯಮ್ಮ, ನಿಮ್ಮ ನ್ಯಾಯಕ್ಕೆ ಬರಬೇಕು ಅಂದರು. ನಾನು ಕೇಳಿದೆ ನಂದು ಏನು ತಪ್ಪಿದೆ, ನಾವು ಯಾಕೆ ನ್ಯಾಯಕ್ಕೆ ಬರಬೇಕು ಅಂತ ನಾವು ಕೇಳಿದ್ವಿ. ಈ ಥರ ನಿನ್ನ ಮಗನ ದೇವ್ರನ್ನ ಮುಟ್ಕೊಂಬಿಟ್ಟಿದ್ದಾನೆ, ನೀವು ಬರಲೇಬೇಕು ಅಂದರು. ಮತ್ತು ಓದಿವಿ ನಾವು, ಹೋಗೋಷ್ಟರಾಗಿ ಈ ಥರ ನಿನ್ನ ಮಗನ ದೇವ್ರು ಮುಟ್ಟಿದ್ದಾರಮ್ಮ, ನೀವು ದುಡ್ಡು ಕಟ್ಟಬೇಕು, ಇಲ್ಲಾಂದರೆ 60,000 ದುಡ್ಡು ಕಟ್ಟಬೇಕು, ಇಲ್ಲಾಂದರೆ ನೀವು ಊರು ಖಾಲಿ ಮಾಡಬೇಕು ಅಂದರು. ನಾನು ಹೇಳಿದೆ ನನ್ನ ಕೈಲಿ 1 ರೂಪಾಯಿ ಇಲ್ಲ, ನಾವು ದಿವ್ಸಕ್ಕೆ 300 ರೂಪಾಯಿ ಸಂಪಾದನೆ ಮಾಡೋರು, ನಾವು ಎಲ್ಲಿ ನಿಮ್ಗೆ 60,000 ತಂದು ಕೊಡೋದು ನಮ್ಮ ಕೈಲಿ ಆಗಲ್ಲ ಅಂದರೆ, ಹಂಗಾದರೆ ನಿಮ್ಮ ಮಾಜಿ ಮೆಂಬರ್ ನಾರಾಯಣ ಸ್ವಾಮಿ ಹಂಗಾದರೆ ಊರು ಖಾಲಿ ಮಾಡಿರಿ ನೀವು ಅಂದರು. ಅದಕ್ಕೆ ನಾವು ನಮ್ಮ ಊರಲ್ಲಿ ಯಾರು ನಮ್ಗೆ ಸಹಾಯ ಮಾಡಿಲ್ಲ, ನಮ್ಗೆ ಯಾರು ಸಪೋರ್ಟ್ ಬಂದಿಲ್ಲ. ನಮ್ಮ ಜೆ ಬಿ ನ್ಯೂಸ್ ಅವ್ರು ನಮಗೆ ಅವ್ರಿಗೆ ತಿಳಿಸಿದೆ ನಾನು. ಆ ಜೆ ಬಿ ನ್ಯೂಸ್ ಅವ್ರು ಬಂದೆ ಮತ್ತು ಸಂದೇಶ್ ಅಣ್ಣ ನ್ಯೂಸ್ ನೋಡಿ 1 ಗಂಟೆ ರಾತ್ರಿಯಲ್ಲಿ ನಮ್ಮ ಮನೆಗೆ ಬಂದರು. ನಮ್ಮ ಧೈರ್ಯ ಕೊಟ್ಟರು, ನನ್ನ ಮಗು 10th ಓದ್ತಾ ಅಲ್ಲ, ಅವ್ರು ಹೇಳ್ತಾರೆ ಕೊಟ್ಬಿಟ್ಟು ಆಟ ಆಡಿದ್ನು ಅಂತ ಹೇಳ್ತಾರೆ. ಅದು ನಿಜನಾ? ಇಲ್ಲ, ನಾನು ಸುಳ್ಳು ಹೇಳ್ತೀನಿ, ನನ್ನ ಮಗು 10th ಓದ್ತಾ ಇದ್ದೇನೆ ಸಮ್ ಥರ ಏನು ನ್ಯೂಸ್ ಇಲ್ಲ, ನನ್ನ ಮಗು ಕುಡಿಯಲ್ಲ ಆ ಥರ ನಮ್ಮ ಸುಳ್ಳು ಅಪ್ಪೋದೆ ಓದ್ತಿದ್ದಾರೆ. ನಮ್ಮ ಊರಿಂದ ಖಾಲಿ ಮಾಡ್ಬೇಕಂತ ಊರಲ್ಲಿ ಎಲ್ಲ ಪ್ಲ್ಯಾನ್ ಮಾಡಿದ್ದಾರೆ, ಗೌಡ್ರೆಲ್ಲ ಓದ್ಬೇಕಂತ. ನನ್ನ ಮಗನ ಕುಡಿಯೋ ನನ್ನ ಚಿಕ್ಕ ಹುಡುಗ 15 ವರ್ಷ ಅವನು ಎಸ್ಎಲ್ಸಿ ಓದ್ತಾ ಇದ್ದಾನೆ, ನನ್ನ ಹತ್ರ ರೆಕಾರ್ಡಿಂಗ್ ಕೂಡ ಇದೆ, ಅವ್ರು ಏನು ಮಾತಾಡಿದ್ದಾರೆ ಅಂತ. ಅದರ ಖಾಲಿ ಮಾಡಿಲ್ಲ ಅಂದರೆ ಸಾಯಿಸ್ಬಿಡ್ತೀವಿ ನಿಮ್ಮನ್ನು. ಯಾರಾದರೂ ಬೇರೆಯವ್ರಿಗೆ ನಿಮ್ಗೆ ಯಾರಾದರೂ ಹೇಳಿದ್ರೆ, ಊರು ಹೋದ್ ಬಿಟ್ಟು ಬೇರೆಯವ್ರಿಗೆ ಏನು ಹೇಳಿದ್ರೆ ನಿಮ್ಗೆ ಸಾಯಿಸ್ತೀನಿ ಅಂತ ನಮ್ಮ ಪ್ರಾಣ ಬೆದರಿಕೆ ಕೊಡ್ತಾ ಇದ್ದಾರೆ. ನಮ್ಮೂರವರೆಲ್ಲ ಸೇರಿ ಯಾಕೆ ನಿಮ್ಮ ಮೇಲೆ ಸ್ಕೋಪ್ ಅವ್ರಿಗೆ ಗೊತ್ತಿಲ್ಲ ಸ್ವಾಮಿ, ನಮ್ಮೂರಲ್ಲಿರೋದೇನಂತೂ ಗೊತ್ತಿಲ್ಲ. ತುಂಬಾ ವರ್ಷದಿಂದ ಇದು ಒಂದ್ಸರಿಲ್ಲ, ತುಂಬಾ ವರ್ಷದಿಂದ ಗೌರ್ಮೆಂಟ್ ಜಾಗದಲ್ಲಿ ನಾವು ವಾಸ ಮಾಡ್ತಾ ಇದ್ವಿ. ನಮ್ಮ ಮನೆ ಇಲ್ಲ, ತುಂಬಾ ವರ್ಷಗಳಿಂದ ಗೌರ್ಮೆಂಟ್ ಜಾಗದಲ್ಲಿ ಇದ್ವಿ. ಅಂತಾರೆ ನೀವು ಮನೆ ಖಾಲಿ ಮಾಡಿಲ್ಲ 60,000 ಕೊಡಿ ಅಂದರೆ, ನಾವು ಎಲ್ಲಿಂದ 60,000 ತಂದು ಅವ್ರು ಕೊಡೋದು? ನಾವು ಬಿಟ್ಟು ಊರಿನಿಂದ ಓಡಿಸಿ ಊರು ಖಾಲಿ ಮಾಡಿ, ಇಲ್ಲಾಂದ್ರೆ ಸಾಯಿಸ್ಬಿಡ್ತೀರಿ, ಜೆ ಸಿ ಬಿ ಎತ್ಕೊಂಬಂದು ತಳ್ಳಿಬಿಡ್ತೀವಿ ಮನೇನ ಅಂತ ನಮ್ಮನ್ನು ಎದುರಿಸ್ತಾರೆ. ಯಾರು ಎದುರಿಸಿದ್ದು? ನಮಗಿದು ಮಾಜಿ ಮಮ್ಮಿ ನಾರಾಯಣ ಸ್ವಾಮಿ, ಮತ್ತು ರಮೇಶ್, ಮತ್ತು ಗೋಪಾಲಪ್ಪ ಮಕ್ಕಳಿಬ್ಬರು ನಮ್ಮ ರಮೇಶ್ ನಾರಾಯಣ ಸ್ವಾಮಿ, ಮತ್ತು ಕ್ವಾಟಪ್ಪ ಚಲಪತಿ, ಮತ್ತು ಮೋಹನ್ ರಾವು, ಮತ್ತು ಕುರುಗುರು ಚಿನ್ನಯ್ಯಿ, ಇಂಥವರೆಲ್ಲ ಬಂದು ನಮ್ಗೆ ನ್ಯಾಯ ನಮ್ಗೆ ತುಂಬ ತೊಂದರೆ ಕೊಡ್ತಾರೆ. ನಮ್ಗೆ ಪ್ರಾಣ ಬ್ರೇದಿಗಿದೆ ಅವರಿಂದ. ಮನೆ ಮಾಡ್ಕೊಂಡು ಪೂಜೆ ಮಾಡೋದಕ್ಕೆ ಅವ್ರು ಏನ್ ಮಾತಾಡಿದ್ದು? ದೇವ್ರಗಳು ಯಾರೋ ಇಲ್ಲ, ನಡ್ದಾಯ್ತಾ? ರಾಮಕೃಷ್ಣ, ಗಂಗಮ್ಮ, ಅಲಟ್ಲಮ್ಮ, ಭೂತಮ್ಮ, ಇನ್ನೊಂದಮ್ಮ, ಇನ್ನೊಮ್ಮ, ಯಾಯಮ್ಮನೂ ಇಲ್ಲ, ಅಂಬೇಡ್ಕರ್ ಅವರು ಒಬ್ಬರೇ ದೇವ್ರು. ಅರ್ಥಾಯ್ತಾ? ನಾವ್ ಇವತ್ತಿನ ದಿನ ಇಷ್ಟು ಮಾತ್ರ, ಇವಾಗ ನಿಮ್ಗೆ ನ್ಯಾಯ ಸಿಕ್ಕಿದೆ ಅಂದ್ರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅರ್ಥಾಯ್ತಾ? ಅವ್ರನ್ನೇ ಸ್ಮರಿಸ್ಬೇಕು, ಅವ್ರ ಬಗ್ಗೆ ಮಕ್ಕಳಿಗೆ ಅವ್ರ ಬಗ್ಗೆ ತಿಳ್ಸ್ಕೊಡ್ಬೇಕು, ದೇವ್ರಗಳ ಬಗ್ಗೆ ತಿಳ್ಸ್ಕೊಡ್ಬಾರ್ದು. ಆಯ್ತಾ? ಥ್ಯಾಂಕ್ ಯು. ಅಮ್ಮ ಬರಲ್ಲ ನಾನು, ಹುಷಾರು ಈ ಡಾಕ್ಯುಮೆಂಟ್ ಮತ್ತೆ ಕೊಡ್ತಾರೆ ಇಲ್ಲಾಂದ್ರೆ ಅವರು ಅವ್ರನ್ನೇ ಇಲ್ಲಿ ಕಳಿಸಿ ಇಟ್ಕೊಂಡು ಅದು ಪತ್ರ ಹಿಂಗೆ ಕೊಡ್ತಾರೆ. ಇಲ್ಲಿ ಗೌರ್ಮೆಂಟ್ ಅಲ್ಲ, ನಿಂದ ಜಾಗ ಇದ ಮೇಲೆ ಅದೇನು ಹೇಳಿದ್ರೆ ಇಲ್ಲೇ ಎಲ್ಲ ಇಲ್ಲಿಗೆ ಬರ್ತಾರೆ, ಇಲ್ಲೇ ಅನುಕೂಲ ನೋಡಿ. ಇವಾಗ ಮನೆಯದಾಯ್ತು, ನಿನ್ ತಂಟೆಗೆ ಯಾರು ಬರಲ್ಲ, ಪೊಲೀಸ್ನವ್ರು ನಿನ್ ಸಪೋರ್ಟ್ ಮಾಡ್ತಾರೆ, ಪ್ರತಿಯೊಂದು ನಿನ್ ಅನುಕೂಲ ಆಗ್ತೈತಿ. ಹಂಗಂತ ಹೇಳ್ಬಿಟ್ಟು ನಾವು ಕಾನೂನು ಮೀರಂತ ಕೆಲಸ ಮಾಡಬಾರ್ದು. ಅರ್ಥಾಯ್ತಾ? ಥ್ಯಾಂಕ್ ಯು ಸೋ ಮಚ್.